ಹಿಂಭಾಗಲಿನಿಂದ ಅಧಿಕಾರವನ್ನು ಪಡೆದುಕೊಂಡಂತ ಬಿಜೆಪಿ ಸರ್ಕಾರ ಭ್ರಷ್ಟ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡಕತ್ತೆ ಎರಡು ವರ್ಷ ಕರೋನಾ ಒಂದು ವರ್ಷ ಫ್ಲಡ್ ಇಷ್ಟೆಲ್ಲ ಕಷ್ಟದ ಮಧ್ಯೆ ನಿಮ್ಮ ಶಾಸಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಮಾಡಿದಾರೋ ಇಲ್ಲೋ ಕಾಂ ಕೇಳಕಿ ನೈ ಕೇಳೆ ವಿಕಾಸ್ ಕೇಳಕಿ ನೈ ಕೇಳೆ ಅಭಿವೃದ್ಧಿ ಮಾಡಿದಾರ ಈಗ ಬಹಳ ಜನ ಪ್ರಾಸ್ತಾವಿಕ ಭಾಷಣ 5 ನಿಮಿಷ ಘಟಾನುಘಟಿಗಳು ಮಾತಾಡೋರು ಇದ್ದಾರೆ ಅರ್ಧ ತಾಸ್ ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡೋರು ಇದ್ದಾರೆ ಅದಕ್ಕೆ ನಾ 5 ನಿಮಿಷದಾಗ ಮುಗಿಸ್ತೇನೆ ಈಗ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಹೊರಗಿನ ಅವರು ಬರಕತ್ತಾರ ನಾ ಪ್ರಾಸ್ತಾವಿಕವಾಗಿ ಹೇಳಲೇಬೇಕಾಗುತ್ತೆ ಏನು ಅಭಿವೃದ್ಧಿನೇ ಆಗಿಲ್ಲ ಅಂತ ಜನ ಬಹಳ ಕಷ್ಟದಾಗ ಇದ್ದಾರೆ ಅಂತ ಭ್ರಷ್ಟಾಚಾರ ತಾಂಡವ ಆಡಕತ್ತದ ಅಂತ ಎಲ್ಲ ಆಡಕತ್ತದೋ ಬಾಸ ಏನು ಭ್ರಷ್ಟಾಚಾರ ನಡೆದತೆ ಏನು ಅಭಿವೃದ್ಧಿ ಆಗಿಲ್ಲ ಕಪ್ಪ ಕುಂತಾರ ನೀವು ಆಗತ್ತೋ ಅಭಿವೃದ್ಧಿ ವಿಕಾಸ ಆಗತ್ತೋ ಇಲ್ಲ ಕೆಲಸ ಆಗಿದಾವ ಇಲ್ಲ ಅಲ್ರಿ ನಮ್ಮ ಜನ ನಡೆದಾಡಕ ಉತ್ತಮ ಗುಣಮಟ್ಟದ ರಸ್ತೆಗಳನ್ನು ಮಾಡಿದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಮಾಡ್ತಾರು ನಗರಸಭೆ ಸದಸ್ಯರು ರಸ್ತೆ ಗಟರ್ ಮಾಡ್ತಾರ ಅಂತ ಹೇಳ್ತೀರ ನೀವು ಅಲ್ರಿ ನಮ್ಮ ಗ್ರಾಮೀಣ ಮತಕ್ಷೇತ್ರದ ಜನರಿಗೆ ಓಡಾಡಲಿಕ್ಕೆ ಗುಣಮಟ್ಟದ ರಸ್ತೆ ಒಳ್ಳೆ ಚರಂಡಿ ವ್ಯವಸ್ಥೆ ಅದರ ಜೊತೆಗೆ ಶಿಕ್ಷಣಕ್ಕೆ ಆದ್ಯತೆ ನೀರಾವರಿ ಯೋಜನೆಗಳಿಗೆ ಆದ್ಯತೆ ಮಹಿಳೆಯರಿಗಾಗಿ ಆದ್ಯತೆ ಮಂದಿರಗಳಿಗೆ ಆದ್ಯತೆ ಮಸ್ಜಿದ್ಗಳಿಗೆ ಆದ್ಯತೆ ಸರ್ವ ಸಮಾಜದವರನ್ನ ಸರ್ವ ಭಾಷಿಕರನ್ನ ಒಟ್ಟಾಗಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಗ್ರಾಮೀಣ ಮತಕ್ಷೇತ್ರದ ಇತಿಹಾಸದಲ್ಲಿ ಬೆಳಗಾವಿ ಜಿಲ್ಲೆಯ ಇತಿಹಾಸದಲ್ಲಿ ಬೆಳಗಾವಿ ತಾಲೂಕಿನ ಇತಿಹಾಸದಲ್ಲಿ ಸರ್ವ ಭಾಷಿಕರನ್ನ ಸರ್ವ ಜಾತಿಯವರನ್ನ ಒಟ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ಪುತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾರೆ ನಮಗೆ ಯಾವುದು ಮಾಡಲ್ ಬೇಕಾಗಿಲ್ಲ ಗೋಕಾಕ್ ಮಾಡಲ್ ಅಂತ ನಮಗೆ ಗೋಕಾಕ್ ಮಾಡಲ್ ಬೇಕಾಗಿಲ್ಲ ನಮಗೆ ಬೆಳಗಾವಿ ಗ್ರಾಮೀಣ ಮಾಡಲ್ ಸಾಕ ನಮಗೆ ಬೆಳಗಾವಿ ಗ್ರಾಮೀಣ ಮಾಡಲ್ ಸಾಕ ನಮ್ಮ ಶಾಸಕರು ಮಾಡಿದಂತ ಅಭಿವೃದ್ಧಿ ಕಾರ್ಯಗಳನ್ನು ಏನು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಬಹುಶಃ ನೀವು ಕಣ್ಣು ತಪಾಸಣೆ ಮಾಡ್ಕೊಳ್ಬೇಕಂತ ವೇದಿಕೆ ಮುಖಾಂತರ ಹೇಳ್ತೀನಿ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಥವಾ ನಿಮ್ಮ ಜೊತೆ ಇದ್ದಂತ ಜನ ನಿಮಗೆ ಸುಳ್ಳು ಹೇಳಕತ್ತಾರು ದಯವಿಟ್ಟು ಕಣ್ಣು ತೆಗೆದು ನೋಡ್ರಿ ನಮ್ಮ ಗ್ರಾಮೀಣ ಮತಕ್ಷೇತ್ರವನ್ನು ಸುತ್ತಾಡಿ ನೋಡಿ ನನ್ನ ಗಾಡಿ ಒಳಗೆ ಬರೀ ನಾನೇ ಕರ್ಕೊಂಡು ಹೋಗ್ತಾನೆ ಎಲ್ಲೆಲ್ಲಿ ಏನೇನು ಕೆಲಸ ಆಗಿದಾವು ಎಲ್ಲೆಲ್ಲಿ ಗುಡಿ ಕಟ್ಟಿದೇವಿ ಎಲ್ಲೆಲ್ಲಿ ಶಾಲೆ ಕಟ್ಟಿದೇವಿ ಎಲ್ಲೆಲ್ಲಿ ಬ್ರಿಡ್ಜ್ ಕಂಪೌಂಡ್ ಕಟ್ಟಿದೇವಿ ಎಲ್ಲೆಲ್ಲಿ ಮಸ್ಜಿದ್ ಕಟ್ಟಿದೇವಿ ಎಲ್ಲೆಲ್ಲಿ ಚರ್ಚ್ಗಳನ್ನು ಕಟ್ಟಿದೇವಿ ಎಲ್ಲೆಲ್ಲಿ ಜಿಮ್ಗಳನ್ನು ಕಟ್ಟಿದೇವಿ ಎಲ್ಲೆಲ್ಲಿ ಸಮುದಾಯ ಭವನ ಕಟ್ಟಿದೇವಿ ವೈಯಕ್ತಿಕವಾಗಿ 12 ಕಲ್ಯಾಣ ಮಂಟಪಗಳನ್ನು ಈ ಗ್ರಾಮೀಣ ಮತಕ್ಷೇತ್ರದಲ್ಲಿ ನಾವು ಕಟ್ಟಿದೇವಿ ವೈಯಕ್ತಿಕವಾಗಿ ಇವೆಲ್ಲ ಕೆಲಸ ಕಾರ್ಯಗಳಿದ್ರೂ ಕೂಡ ಅಪಪ್ರಚಾರ ಮಾಡ್ಲಿಕ್ಕೆ ಬರ್ತೀರಾ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ ನೀವು ಒಂದು 100 ಕೋಟಿ ರೂಪಾಯಿ ತಗೊಂಡ ನಿಮ್ಮನ್ನ ನೀವು ಮಾರಾಟ ಮಾಡ್ಕೊಂಡ ಬಿಜೆಪಿ ಗವರ್ನಮೆಂಟ್ ಬರಲಿಕ್ಕೆ ಅಡ್ಡಾಡಿ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಆಡಳಿತದಲ್ಲಿ ತಗೊಂಡು ಬಂದು ನಿಮ್ಮನ್ನ ನೀವು ಒಂದು 100 ಕೋಟಿ ರೂಪಾಯಿ ಮಾರಾಟ ಮಾಡ್ಕೊಂಡ ಇವತ್ತ ಭ್ರಷ್ಟಾಚಾರದ ಬಗ್ಗೆ ನಮಗೆ ಹೇಳಕ್ ಬಂದ್ರ ನೀವು ಬಾಳ ದಾದಾಗಿರಿ ನಮ್ಮಲ್ಲಿ ನಡೆದಿಲ್ಲ ಗುಂಡಾಗಿರಿ ನಡೆದಿಲ್ಲ ಈ ಕ್ಷೇತ್ರದ ಹೆಣ್ಣು ಮಕ್ಕಳು ಅಬಲೆ ಅಂತ ತಿಳ್ಕೊಂಡಿದ್ದೀರಾ ಈ ಕ್ಷೇತ್ರದ ಹೆಣ್ಣು ಮಕ್ಕಳನ್ನ ಅಬಲೆ ಆಗುಳಿದಿಲ್ಲ ಈ ಕ್ಷೇತ್ರದ ಹೆಣ್ಣು ಮಕ್ಕಳು ಸಬಲೆ ಆಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ನೀವು ಮಾಡಿದಂತ ಕುತಂತ್ರಗಳು ನೀವು ಮಾಡ್ತಾ ಇರುವಂತ ಅಪಪ್ರಚಾರಗಳು ನಮ್ಮ ಗ್ರಾಮೀಣ ಮತಕ್ಷೇತ್ರದಲ್ಲಿ ನಿಮ್ಮ ಆಟ ನಡೆದಿಲ್ಲ ನಮ್ಮ ಗ್ರಾಮೀಣ ಮತಕ್ಷೇತ್ರದಾಗ ಕಿತ್ತೂರು ರಾಣಿ ಚನ್ನಮ್ಮನ ಆಶೀರ್ವಾದದಿಂದ ಸಂಗೊಳ್ಳಿ ರಾಯಣ್ಣವರ ಆಶೀರ್ವಾದದಿಂದ ಶಿವಾಜಿ ಮಹಾರಾಜರ ಆಶೀರ್ವಾದದಿಂದ ನಮ್ಮ ಕ್ಷೇತ್ರದ ಶಾಸಕರು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಮನೆಮಗಳಾಗಿ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರ ಆಶೀರ್ವಾದದಿಂದ
ಅವರು ಪ್ರಾಮಾಣಿಕವಾಗಿ ತಮ್ಮ ಸೇವೆಯನ್ನು ಕಳೆದು 5 ವರ್ಷದಿಂದ ಈ ಗ್ರಾಮೀಣ ಮತಕ್ಷೇತ್ರದಲ್ಲಿ ಸಲ್ಲಿಸಿದ್ದಾರೆ ಬಹಳ ನಿಮ್ಮ ಸಮಯ ತಗೊಳ್ಳಲ್ಲ ನೀವೆಲ್ಲರೂ ಸಿದ್ದರಾಮಯ್ಯ ಸಾಹೇಬರ ಭಾಷಣವನ್ನ ಇಲ್ಲಿ ಕೇಳಲಿಕ್ಕೆ ಬಂದಿದ್ದೀರಾ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಈ ಗುಂಡಾಗಿರಿ ದಾದಾಗಿರಿ ನೀವು ಗೋಕಾಕದಲ್ಲಿ ಇಟ್ಕೋರಿ ಇಲ್ಲೆಲ್ಲ ನಡೆಯುವಲ್ಲ ನಮಗೆ ಯಾರು ಬೇಕಪ್ಪ ಅಂತಂದ್ರೆ ಲಕ್ಷ್ಮಿ ಅಂಬಾಳ್ಕರನೇ ಬೇಕು ಲಕ್ಷ್ಮಿ ಅಂಬಾಳ್ಕರಕ್ಕೆ ಎಲ್ಲರೂ ಲಕ್ಷ್ಮಿ ಅಂಬಾಳ್ಕರ ಎಂಎಲ್ಎ ಆಗೋರು ರಾಜ್ಯ ಕಷ್ಟದಲ್ಲಿದೆ ದೇಶ ಕಷ್ಟದಲ್ಲಿದೆ ನಮ್ಮ ಜಿಲ್ಲೆಯಲ್ಲಿ ಅನಿವಾರ್ಯ ಪರಿಸ್ಥಿತಿ ಉದ್ಭವವಾಗಿದೆ ಈಗ ಈ ರಾಜ್ಯಕ್ಕಾಗಿ ಇಲ್ಲಿ ನಡೆದಿರತಕ್ಕಂತ ತಾಯಂದ್ರಿಗಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲೇಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದಕ್ಕೆ ಮುನ್ನುಡಿ ಬರೆಯೋಣ ನಮ್ಮ ಬೆಳಗಾವಿ ಜಿಲ್ಲೆ ನಮ್ಮ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಿಂದ ಈ ಪ್ರಜಾಧ್ವನಿ ಯಾತ್ರೆಯನ್ನು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇಲ್ಲಿ ಬಂದಿದೆ ಗಣ್ಯಮಾನ್ಯರ ನೇತೃತ್ವದಲ್ಲಿ ಬಂದಿದೆ ಇಲ್ಲಿ ನಡೆದಿರತಕ್ಕಂತ ಸಹಸ್ರಾರು ತಾಯಂದಿರ ಆಶೀರ್ವಾದದಿಂದ ನೋಡ್ರಿ ಇಲ್ಲಿ ನಮ್ಮೆಲ್ಲ ಗಂಡು ಮಕ್ಕಳು ಹೊರಗಡೆ ನಿಂತಾರ ಬರಿ ಕುರ್ಚಿಗಳ ಮಾಗಿ ಹೆಣ್ಣು ಮಕ್ಕಳು ಕುಂತಾರ ಇನ್ನು ಹೊರಗಡೆ 10,000 ಹೆಣ್ಣು ಮಕ್ಕಳು ನಿಂತಾರ ಇದಕ್ಕಿಂತ ಜಾಸ್ತಿ ಏನು ಬೇಕು ನಿಮಗೆ ಪ್ರಮಾಣ ಇದಕ್ಕಿಂತ ಜಾಸ್ತಿ ಏನು ಬೇಕು ನಿಮಗೆ ಪ್ರಮಾಣ ಯಾವುದಾದರೂ ಒಂದು ಕಾರ್ಯಕ್ರಮದಲ್ಲಿ ಕೇವಲ ಹೆಣ್ಣು ಮಕ್ಕಳಿಂದ ಕುರ್ಚಿಗಳು ತುಂಬಿದಂತ ಯಾರು ನೋಡಿದರಾ ನೀವು ನೋಡಿದರೇನ್ರಿ ಕೇವಲ ನನ್ನ ಹೆಣ್ಣು ಮಕ್ಕಳು ನನ್ನ ತಾಯಂದಿರು ನಮ್ಮ ಲಕ್ಷ್ಮಿ ಅಂಬಾಳ್ಕರ್ ಅವರ ಅಕ್ಕ ತಂಗಿಯರಿಂದ ಸಂಪೂರ್ಣ ಈ ಒಂದು ವೈರ್ಲೆಸ್ ಗ್ರೌಂಡ್ ತುಂಬಿ ಹೋಗಿದೆ ಎಲ್ಲ ನನ್ನ ಗಣ್ಯಮಾನ್ಯರಿಗೆ ಒಂದು ವಿಶೇಷವಾದ ವಿಷಯವನ್ನು ತಿಳಿಸಬೇಕಂತಂದ್ರೆ ಈ ವೈರ್ಲೆಸ್ ಗ್ರೌಂಡ್ ಇತಿಹಾಸದಲ್ಲೇ ಇದು ಮೊಟ್ಟ ಮೊದಲ ಕಾರ್ಯಕ್ರಮ ಆ ಮೊಟ್ಟ ಮೊದಲ ಕಾರ್ಯಕ್ರಮವನ್ನ ನಮ್ಮ ಗ್ರಾಮೀಣ ಮತಕ್ಷೇತ್ರದಲ್ಲಿ ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಮಾಡಲಿಕ್ಕೆ ಕೊಟ್ಟಂತ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಮುಂಬರುವಂತ ಎಲ್ಲ ಗಣ್ಯಮಾನ್ಯರು ಮಾತಾಡೋರಿದ್ದಾರೆ ಶಾಂತಿಯುತವಾಗಿ ನೀವೆಲ್ಲರೂ ಭಾಷಣವನ್ನು ಕೇಳ್ಕೋಬೇಕು ಅಂತ ಹೇಳಿ ಪ್ರಾಸ್ತಾವಿಕವಾಗಿ ನನ್ನ ಮಡದಾದ ಮಾತನ್ನ ನನ್ನ ಗ್ರಾಮೀಣ ಮತಕ್ಷೇತ್ರದ ಜನರಿಗೆ ಹೇಳಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ವಿಶೇಷವಾಗಿ ಲಕ್ಷ್ಮೀತಾಯಿ ಅಬ್ಬಾಳ್ಕರ್ ಅವರಿಗೆ ನನ್ನ ರಾಜಕೀಯ ಜೀವನದಲ್ಲಿ ನನಗೆ ಒಂದು ಜನ್ಮವನ್ನು ಕೊಟ್ಟು ಎಂಎಲ್ಸಿ ಮಾಡಿದ್ದಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ವಂದಿಸಿ ಸಿದ್ದರಾಮಯ್ಯ ಸಾಹೇಬರಿಗೆ ವಂದಿಸಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ